ವೆಲ್ಕಮ್ ಬ್ಯಾಕ್ ಟು ವೇದಿತಾ ಕ್ರಿಯೇಷನ್. ನಾನಿವತ್ತು ನಿಮಗೆ ಗ್ರಾನೈಟ್ ಒಂದು ದೊಡ್ಡ ಶೋರೂಮ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಈ ಶೋರೂಮ್ ಬಂದುಬಿಟ್ಟು ಮಾಗಡಿ ಮೇನ್ ರೋಡು ನಿಯರ್ ಟು ಏರೋಳ್ಳಿ ಕ್ರಾಸ್ ಹತ್ರ ಬರುತ್ತೆ. ಪೆಸಿಫಿಕ್ ಗ್ರಾನೈಟ್ ಶೋರೂಮ್ ಅಂತೇಳ್ಬಿಟ್ಟು ಇಲ್ಲಿ ತುಂಬ ದೊಡ್ಡದು ಶೋರೂಮ್ ಇದು. ವೆರೈಟಿ ಆಫ್ ಗ್ರಾನೈಟ್ ನಾವಿಲ್ಲಿ ನೋಡ್ಬೋದು. ಗ್ರಾನೈಟ್ ಜೊತೆ ಮಾರ್ಬಲ್ ಕೂಡ ಇವ್ರ ಹತ್ರ ಸಿಗುತ್ತೆ. ಹಾಗೆಯೇ ಪಕ್ಕದಲ್ಲೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಇಲ್ಲೇ ಇದೆ. ಸೊ ಪಕ್ಕದಲ್ಲೇ ಇರೋದ್ರಿಂದ ನಮಗೆ ಒಂದು ರೀಸನಬಲ್ ರೇಟ್ ಸಿಗುತ್ತೆ, ಮತ್ತು ವೆರೈಟಿ ಆಫ್ ಗ್ರಾನೈಟ್ ಸಿಗುತ್ತೆ. ನೋಡ್ಬೋದು ನೀವು ಈ ಮಾಗಡಿ ರೋಡಲ್ಲೇ ಅಲ್ಲ, ಬೇರೆ ಕಡೆನೂ ಕೂಡ ಇದು ಇಷ್ಟು ದೊಡ್ಡ ಶೋರೂಮ್ ಇಲ್ಲ. ಹಾಗೆ ಪಕ್ಕದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ಪರ್ಚೇಸ್ ಮಾಡೋರಿಗೆ ತುಂಬ ಅನುಕೂಲ ಇರುತ್ತೆ. ಯಾಕೆಂತಂದರೆ ಜಾಸ್ತಿ ರೇಟು ಹಾಕೋದಿಲ್ಲ. ಸೊ ಹಂಗೇನೆ ನಾವು ಕ್ವಾಲಿಟಿ ಕೂಡ ಚೆಕ್ ಮಾಡ್ಕೋಬೋದು. ಇವ್ರ ಪ್ರೋಸೆಸ್ ಎಲ್ಲ ಹಿಂಗೆ ಮಾಡ್ತಾಯಿದ್ದಾರೆ ನೋಡಿಬಿಟ್ಟು. ಸೊ ನಮಗೆ ಯಾವ ಥರ ಗ್ರಾನೈಟ್ ಬೇಕು, ಯಾವ ಥರ ಮಾರ್ಬಲ್ ಬೇಕು, ಆಲ್ಮೋಸ್ಟ್ ಡಿಸೈನ್ಸ್ ಇವ್ರ ಹತ್ರ ಸಿಗುತ್ತೆ. ಸೊ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಇದು ಮಾಗಡಿ ಮೇನ್ ರೋಡಲ್ಲಿ ನಿಯರ್ ಟು ಏರೋಹಳ್ಳಿ ಕ್ರಾಸ್ ಹತ್ರ ಬರುತ್ತೆ. ಇದು ಗ್ರಾನೈಟು ಪೆಸಿಫಿಕ್ ಗ್ರಾನೈಟ್ ಅಂತ ಹೇಳ್ಬಿಟ್ಟು ತುಂಬ ದೊಡ್ಡ ಯೂನಿಟ್ ಇವ್ರದ್ದು. ತುಂಬ ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ, ಹಾಗೆ ಒಳ್ಳೆ ಅಫೋರ್ಡಬಲ್ ಪ್ರೈಸಲ್ಲಿ ಕೊಡೋದ್ರಿಂದ ಸೊ ಎಲ್ಲರಿಗೂ ಅನುಕೂಲ ಇದೆ. ಇಲ್ಲಿ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ. ಇವ್ರ ಹತ್ರ ಒಂದು 60 ಈವನ್ 2000 ಇವ್ರದ್ದು ಪ್ರೈಸ್ ಇದೆ. ಮಾರ್ಬಲ್ಸ್ ಎಲ್ಲ ತುಂಬ ದೊಡ್ಡಲ್ಲಿ 10x10 ಆ ಥರದ್ರಲ್ಲೂ ಸಿಗುತ್ತೆ. ಈವನ್ ಗ್ರಾನೈಟಲ್ಲಿ ಕೂಡ ತುಂಬ ದೊಡ್ಡ ಸೈಜ್ ಕಲ್ಲು ಸಿಗುತ್ತೆ 10x10 ಎಲ್ಲ ಇವ್ರ ಹತ್ರ. ಸೊ ಲೇಯಿಂಗ್ ಎಲ್ಲ ತುಂಬ ಈಸಿ ಆಗುತ್ತೆ. ಹಾಗೆಯೇ ನಾವು ಗ್ರಾನೈಟ್ ತೊಗೊಳ್ಬೇಕಾದ್ರೆ ತುಂಬ ಇಂಪಾರ್ಟೆಂಟು ಗ್ರಾನೈಟು ಕಲ್ಲು ಎಲ್ಲಿಂದ ಬರುತ್ತೆ, ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಅದ್ರ ಥಿಕ್ನೆಸ್ ಎಷ್ಟು ಮೇಂಟೈನ್ ಮಾಡಿದ್ದಾರೆ, ಏನಾದರೂ ಕ್ರ್ಯಾಕ್ಸ್ ಇದೆಯಾ ಕಲ್ಲಲ್ಲಿ, ಅದೆಲ್ಲ ನೋಡಬೇಕಾಗುತ್ತೆ. ಹಾಗೆಯೇ ಮುಂದೆ ಎಲ್ಲ ಏನು ಕಲ್ಲು ಜೋಡಿಸಿರ್ತಾರೆ ಸಮಟೈಮ್ಸ್ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಮುಂದೆ ನೋಡೋ ಕಲ್ಲು ಹೋಗ್ತಾ ಹೋಗ್ತಾ ಹಿಂದೆಗಡೆ ಎಲ್ಲ ತುಂಬಾ ಡ್ಯಾಮೇಜಸ್ ಇರ್ಬೋದು, ಅಥವಾ ಸಮಟೈಮ್ಸ್ ಡಿಸೈನೇ ಮ್ಯಾಚ್ ಆಗೋದಿಲ್ಲ, ಆ ಥರ ಎಲ್ಲ ಇರುತ್ತೆ. ಸೊ ತೊಗೊಳ್ಳೋ ಮೊದಲು ಫಸ್ಟಿಂದು ಕಲ್ಲಲ್ಲ ಎಲ್ಲ ಕಲ್ಲನ್ನು ಚೆಕ್ ಮಾಡಿಕೊಂಡು ತೊಗೊಳ್ಳಿ. ಯಾವುದೇ ಥರದ ಕ್ರ್ಯಾಕ್ ಇದ್ದರೆ ಅದನ್ನು ಕರೆಕ್ಟಾಗಿ ಕಟ್ ಮಾಡಿಸಿ ನೀಟಾಗಿ ತೊಗೊಳ್ಬೇಕಾಗುತ್ತೆ. ಈ ಗ್ರಾನೈಟಲ್ಲಿ 15mm ಇಂದ 20mm ಬರುತ್ತೆ. ಸೊ ನಾವು ಥಿಕ್ನೆಸ್ ಅಂದರೆ ಫ್ಲೋರಿಂಗ್ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ಹೈಯರ್ ಥಿಕ್ನೆಸ್ಗೆ ಹೋದ್ರೇ ಒಳ್ಳೆಯದು. ಲೈಕ್ 18x20 ಆ ಥರ ಥಿಕ್ನೆಸ್ಸಲ್ಲಿ ತೊಗೊಂಡ್ರೆ ಈವನ್ ಫ್ಲೋರಿಂಗ್ ಎಲ್ಲ ತುಂಬ ಲಾಂಗ್ ಟೈಮು ಚೆನ್ನಾಗಿರುತ್ತೆ. ಸೊ ಕ್ಲಾಡಿಂಗ್ ಆ ಥರ ಏನಾದರೂ ತೊಗೊಳ್ತಾ ಇದ್ದೀವಿ ಅಂದರೆ ಸ್ವಲ್ಪ 15ಯಿಂದನೂ ತೊಗೊಳ್ಬೋದು. ಸೊ ಯಾವಾಗ್ಲೂ ಅಷ್ಟೇ ಮೊದಲನೇ ಕಲ್ಲು ನೋಡಿಬಿಟ್ಟು ಡಿಸೈಡ್ ಮಾಡಬಾರ್ದು. ಸೊ ಎಲ್ಲ ಕಲ್ಲು ನೋಡಿಬಿಟ್ಟು ಒಂದು ಲೈಕ್ ಎಲ್ಲನೂ ಡಿಸೈನ್ ಮ್ಯಾಚ್ ಆಗ್ತಾ ಇದೆ ಬುಕ್ ಮ್ಯಾಚ್ ಮಾಡಿಸಿ ನೋಡಿ ಆಮೇಲೆ ಕರೆಕ್ಟಾಗಿ ಒಂದು ಇದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಳ್ಳಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇದೇ ಥರ ಇನ್ಫಾರ್ಮೇಶನ್ಸ್ ಕೂಡ ನಾನು ಹಾಕ್ತಾ ಇರ್ತೀನಿ ನಮ್ಮ ಚಾನಲಲ್ಲಿ, ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ಲಿಂದ ಇದು? ರಾಜಸ್ಥಾನಿಂದ. ಓಕೆ, ಇದೇನು ರೇಟ್ ಬರುತ್ತೆ ಸರ್? 135 ರುಪೀಸ್. ಸ್ಟಾರ್ಟಿಂಗ್ ರೇಟ್ ಇದು 90 ರುಪೀಸ್ ಇಂದ ಇರುತ್ತೆ. ಹಾಂ, ರಾಜಸ್ಥಾನ್. ಇದೆಲ್ಲ ಬಾರ್ಡ್ರಿಗೆ ಯೂಸ್ ಮಾಡ್ತಾರೆ. ಇದೇನು ರೇಟು? 250. ಇದು ಚೆನ್ನಾಗಿದೆ ಕಲ್ಲು. ಯಾವಾಗ ಸರ್ ಸ್ಟಾರ್ಟ್ ಆಗಿದ್ದು? ನಮ್ಮ ಕಂಪ್ನಿ 1989 ಇಲ್ಲಿ ಸ್ಟಾರ್ಟ್ ಆಗಿದೆ. 1989 ಇಲ್ಲೇನೆ? ಇಲ್ಲ, ಮಾಗಡಿ ರೋಡ್. ಓಕೆ ಓಕೆ. ಸೊ ಈಗ ದೊಡ್ಡದು ಶೋರೂಮ್ ಆಗಿಬಿಟ್ಟಿದೆ. ಹಾಂ, ಇಷ್ಟು ಹಾಂ ಗ್ರಾನೈಟು ಇದೆ, ಮಾರ್ಬಲ್ಸು ಇದೆ ನಿಮ್ಮ ಹತ್ರ ಇದೆ. ಹಾಂ, ಇದೇನು ಸರ್? ಇದೇನು? ಹಾಂ ಹಾಂ, ಇದು ಸರ್? ಓಕೆ, ಇದು ಸ್ಟೇರ್ ಕೇಸ್. ಇದಕ್ಕೆಲ್ಲ ಯೂಸ್? ಸ್ಟೇರ್ ಕೇಸ್, ಯುಟಿಲಿಟಿ ಏರಿಯಾ. ಹಾಂ, ಮೆಸೇಜ್ ಔಟ್ಸೈಡ್ ಸ್ಟೇರ್ ಕೇಸ್. ಇದು ಸರ್ ಸೇಮ್? ಇದು ಇದು ಸರ್ ಆಂಧ್ರ ಮೆಟೀರಿಯಲ್? ಈ ಮಾಗಡಿ ಮೇನ್ ರೋಡಲ್ಲಿ ಈಗ ತುಂಬಾ ಗ್ರಾನೈಟ್ ಶೋರೂಮ್ಸ್ ಬಂದಿದೆ. ನಿಮಗೆ ಹೌಸ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಮೆಟೀರಿಯಲ್ ಅಂತೂ ತುಂಬಾ ಎಲ್ಲ ಥರದ್ದು, ಲೈಕ್ ಜೆಲ್ಲಿ ಇರ್ಬೋದು, ಸ್ಯಾಂಡ್ ಇರ್ಬೋದು, ಗ್ರಾನೈಟ್ ಇರ್ಬೋದು, ಟೈಲ್ಸ್ ಶೋರೂಮ್ಸ್ ಇರ್ಬೋದು,
ಸ್ಯಾನಿಟ್ರೀಸ್ ಅಸೆಸರೀಸ್ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ಎಲ್ಲ ಥರದ್ದು ಸಿಗುತ್ತೆ. ಸೊ ಮಾಗಡಿ ಮೇನ್ ರೋಡಿಗೆ ಬಂದರೆ ನಿಮಗೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇಂಥ ಐಟಮ್ಸ್ ಇಲ್ಲ ಅನ್ನೋಂಗಿಲ್ಲ. ಸೊ ಆ ಥರ ಎಲ್ಲನೂ ಸಿಗುತ್ತೆ. ಅದರಲ್ಲಿ ಈ ಶೋರೂಮ್ ಬಂದುಬಿಟ್ಟು ತುಂಬ ದೊಡ್ಡದಾಗಿರೋ ಹಾಗೆ ಮಲ್ಟಿಪಲ್ ಚಾಯ್ಸ್ ಇರೋ ಅಂಥ ಶೋರೂಮ್ ಇದು. ನಮಗೆಲ್ಲ ಥರದ್ದು ಗ್ರಾನೈಟ್ ಆ್ಯಂಡ್ ಇದು ಏನು ಮಾರ್ಬಲ್ ಕೂಡ ಸಿಗುತ್ತೆ ಇಲ್ಲಿ. ಹಾಗೇ ಅವರು ಗ್ರಾನೈಟಲ್ಲಿ ನಮಗೆ ಈ ಡೈನಿಂಗ್ ಟೇಬಲ್ ಇರ್ಬೋದಂತೆ, ಗ್ರಾನೈಟಿಂದ ಬೇರೆ ಶೋ ಪೀಸಸ್ ಎಲ್ಲ ಇವರು ಮಾಡಿಕೊಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ತೋರಿಸ್ತೀನಿ ಡೈನಿಂಗ್ ಟೇಬಲ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳ್ಬಿಟ್ಟು. ಗ್ರಾನೈಟಲ್ಲಿ ಈವನ್ ಕಾಸ್ಟ್ ಕೂಡ ತುಂಬ ಕಡಿಮೆ ಕಾಸ್ಟು, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಎಷ್ಟು ವೆರೈಟಿ ಇದೆ. ಇದೆಲ್ಲ ನೋಡಿ, ಅರೌಂಡ್ 60-70 ಸಿಗುವಂಥ ಗ್ರಾನೈಟ್ಸು, ತುಂಬ ಚೆನ್ನಾಗಿದೆ. ಸೊ ವಿಸಿಟ್ ಮಾಡಿ ನೋಡಿ, ನಿಮಗೆ ಒಂದಲ್ಲ ಎರಡಲ್ಲ ಒಂದು 3-4 ಕಡೆ ಅಥವಾ 5-6 ಕಡೆ ವಿಸಿಟ್ ಮಾಡಿ ಎಲ್ಲಿ ಸ್ಯಾಟಿಸ್ಫೈ ಆಗುತ್ತೆ ಅಲ್ಲಿನೇ ನಿಮಗೆ ನಿಮಗೆ ಮನೆಗೆ ಇಷ್ಟ ಆಗಿರೋವಂಥ ಗ್ರಾನೈಟ್ಸ್ ತೊಗೊಳ್ಳಿ. ತುಂಬ ಫೋರ್ಸ್ಫುಲ್ಲಿ ಅಥವಾ ಕ್ವಾಲಿಟಿ ಲೆಸ್ ಅಂತೂ ಹಾಕಲೇಬೇಡಿ. ಕ್ವಾಲಿಟಿ ಎಲ್ಲಿ ಮೇಂಟೈನ್ ಮಾಡ್ತಾರೆ. ಈ ಶೋರೂಮ್ ಅಂತೂ 100% ಪಕ್ಕ ಇವ್ರದ್ದು. ಈ ಶೋರೂಮ್ ಸ್ಟಾರ್ಟ್ ಆಗಿರೋದು 1989. ಸೊ ಇವ್ರದ್ದು ನೋಡಿ ಚಿಕ್ಕ ಶೋರೂಮು ಇಷ್ಟು ದೊಡ್ಡದಾಗಿ ಇದು ಮಾಡಿದ್ದಾರೆ ಅಂತಂದರೆ ಇವ್ರಿಗೆ ಕಸ್ಟಮರ್ಸ್ ಎಲ್ಲ ಇನ್ಕ್ರೀಸ್ ಆಗಿದ್ದಾರೆ. ಅದಕ್ಕೆ ಇಲ್ಲಿ ದೊಡ್ಡ ಶೋರೂಮ್ ಅಂದರೆ ಈ ಮಾಗಡಿ ಮೇನ್ ರೋಡಲ್ಲೇ ಇಲ್ಲ ಈ ಥರ ದೊಡ್ಡ ಶೋರೂಮು. ಈವನ್ ಜಿಗ್ನಿಗೆ ಹೋದ್ರೂ ನಿಮ್ಗೆ ಈ ಥರ ದೊಡ್ಡ ಶೋರೂಮ್ ಸಿಗೋದಿಲ್ಲ. ಸೊ ನೋಡಿ ಚಾಯ್ಸು, ನಿಮಗೆ ಇಷ್ಟ ಆಗಬೇಕು ಯಾವಾಗಲೂ. ತುಂಬ ವೆರೈಟಿ ಅಂತೂ ಡೆಫಿನೆಟ್ಟಾಗಿ ನಿಮಗೆ ಇಲ್ಲಿ ಸಿಗುತ್ತೆ. ವಿಸಿಟ್ ಮಾಡಿ ಒಂದ್ಸಲ ನೋಡಿ, ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪರ್ಚೇಸ್ ಮಾಡಿ. ನಾನು ಇವ್ರ ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹೋಗಿ ಮ್ಯಾನುಫ್ಯಾಕ್ಚರ್ ಒಂದು ಕಡೆ ಶಾಪ್ ಒಂದು ಕಡೆ ಇದ್ದರೆ ಎಕ್ಸಸ್ ಆಗುತ್ತೆ ನಮಗೆ ರೇಟು. ಆ್ಯಕ್ಚುಲಿ ಇವ್ರದ್ದು ಪಕ್ಕದಲ್ಲೇ ಫ್ಯಾಕ್ಟ್ರಿ ಇದೆ. ಸೊ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಇಲ್ಲಿ ಇವರು ಡಿಸ್ಪ್ಲೇ ಹಾಕ್ಕೊಳ್ತಾರೆ. ಸೊ ದಟ್ ನಮಗೆ ಏನು ಅಫೋರ್ಡಬಲ್ ರೇಟಲ್ಲಿ ಸಿಗುತ್ತೆ, ಜಾಸ್ತಿ ರೇಟ್ ಇಲ್ಲ. ಸೊ ತುಂಬ ಅಫೋರ್ಡಬಲ್ ರೇಟಲ್ಲಿ ಕೊಡ್ತಾರೆ. ಇದೇನು ಸರ್ ಕಲ್ಲು? ಓಕೆ, ಇದೇನು ರೇಟ್ ಸರ್? 170. ಇದೇನು ಗ್ರಾನೈಟ್ ಸರ್? ರಾಜಸ್ಥಾನ್ ಮೆಟೀರಿಯಲ್. 3x10 ಇದೆ ಅಲ್ಲ. ಓಕೆ, ಇದೇನು ರೇಟು? 185. ಪರಿಸಾ ಮೆಟೀರಿಯಲ್. ಓಕೆ, 3x10. ಓಕೆ. ಸೊ ಇದೇನು ರೇಟ್ ಸರ್? 170. ಇದು ಲೆಂತ್ ಸ್ವಲ್ಪ ಜಾಸ್ತಿ ಇದೆ, ಇವನ್ ವಿಡ್ತ್ನು 4 ಫೀಟ್ ಬರುತ್ತೆ. ಸೊ ಏನು ರೇಟ್ಸ್? ಆಂಧ್ರ ಮೆಟೀರಿಯಲ್. ಓಕೆ, ಕಮ್ಮಿ ರೇಟು. ಒರಿಸ್ಸಾ ಮೆಟೀರಿಯಲ್. ಹಾಂ ಹಾಂ. ಓಕೆ, 130. ಕನಕ್ಪುರ ಮೆಟೀರಿಯಲ್. ಮೆಟೀರಿಯಲ್ ಹಾಂ, 75 ರುಪೀಸ್. ಗ್ರೀನ್ ಮಿಕ್ಸ್ ಇದೆ, ರಾಜಸ್ಥಾನ್ ಮೆಟೀರಿಯಲು. ಹ್ಞೂ, ಅಕ್ವಾ ವೈಟ್. ಒರಿಸ್ಸಾ ಮೆಟೀರಿಯಲ್ 145 ರುಪೀಸ್. ಮೆಟೀರಿಯಲ್ ಸರ್? ಓಕೆ, ಏನು ರೇಟ್ ಇದೆ ಇದು? 120. ಓಕೆ, ಫ್ರಂಟ್ ಎಲಿವೇಶನ್ ಫ್ಲೋರಿಂಗೇ ಯೂಸ್ ಮಾಡ್ತೀವಿ. ಏನು ಗ್ರಾನೈಟ್ ಸರ್? ಮೇಡಮ್ ಕ್ಯಾಡ್ಬರಿ ಬ್ರೌನ್ ಅಂತ. 65 ರುಪೀಸ್. ರೆಂಟೆಡ್ ಹೌಸ್ಗೆ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. ಪ್ಲಾಟಿನಮ್ ವೈಟ್. ಪ್ಲಾಟಿನಮ್ ವೈಟ್ ರಾಜಸ್ಥಾನ್ ಮೆಟೀರಿಯಲು. 120 ಪರ್ ಸ್ಕ್ವೇರ್ ಫೀಟ್. ಹಾಂ, ಅಲಾಸ್ಕಾ ವೈಟ್. 200 ರುಪೀಸ್ ಪರ್ ಸ್ಕ್ವೇರ್ ಫೀಟ್. ಮೆಟೀರಿಯಲ್ ಸರ್? ಬ್ರೌನಿಶ್ ಸ್ಪಾರ್ಕಲ್. ಸ್ಪಾರ್ಕಲ್ ಹೌದು. ಸೊ ಇದೇನು ರೇಟು? 135. All I've seen. Yeah.
ಡಬ್ಬಲ್ಲು 200 rupees ಸ್ಕ್ವೇರ್ ಫೀಟು. ಎಷ್ಟು ಚೆನ್ನಾಗಿದೆ ನೋಡಿ ಮಾರ್ಕೆಟ್. ಇದು ಒಂದು 5x10 ಇದು. ಸೊ ಲೇಯಿಂಗ್ ತುಂಬ ಈಸಿಯಾಗಿ ಆಗುತ್ತೆ. ಲೆಂತು ದೊಡ್ಡದಾಗಿದೆ, ಈವನ್ ಬಿಟ್